ಎಲ್ಲ ಕರ್ನಾಟಕ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಧಾರವಾಡದ ಕೆ ಎಸ್ ಐ ಸ್ಟಡಿ ಸರ್ಕಲ್ ಕ್ಲಾಸಿಕ್ ಸಂಸ್ಥೆಯಿಂದ ಭೂಗೋಳಶಾಸ್ತ್ರದ ಉಪನ್ಯಾಸಕನಾದ ನಾನು ನಿಮ್ಮ ಮಂಜುನಾಥ್ ಎಸ್ ನಾವು ಇಂದು ಒಂದು ಪ್ರಮುಖವಾದ ನದಿ ಹೌದಾ ಈಗಾಗಲೇ ಗಂಗಾ ಮತ್ತು ಸಿಂಧೂ ನದಿಯ ಬಗ್ಗೆ ಮಾತಾಡಿದ್ದೇವೆ ಇವತ್ತು ನಾವು ಬ್ರಹ್ಮಪುತ್ರ ನದಿಯ ಬಗ್ಗೆ ಮಾತಾಡೋಣ ಅದನ್ನು ಸಹ ಭಾರತದಲ್ಲಿ ಅರಿಯುವಂಥ ಒಂದು ಪ್ರಮುಖ ನದಿ ಆಗಿರ್ತತಿ ಬ್ರಹ್ಮಪುತ್ರ ನದಿ ಬಗ್ಗೆ ನೋಡಿ ಬ್ರಹ್ಮಪುತ್ರ ನದಿ ಬ್ರಹ್ಮಪುತ್ರ ನದಿಯು ಟಿಬೇಟಿನಲ್ಲಿ ಉಗಮವಾಗುತ್ತದೆ ಟಿಬೇಟಿನ ಚಮಯಂಗ ಡಂಗ್ ಈ ಟಿಬೇಟಿನ ಪ್ರದೇಶದಲ್ಲಿ ಚಮಯಂಗ ಡಂಗ್ ಎನ್ನುವಂಥ ಪ್ರದೇಶದಲ್ಲಿ ಉಗಮವಾಗುವ ನದಿ ಬ್ರಹ್ಮಪುತ್ರ ಚಮಯಂಗ ಡಂಗ್ ಹೀಗೆ ಅರೆಯುತ್ತಾ ಇದು ಟಿಬೇಟಿನ ಮುಖಾಂತರ ಭಾರತವನ್ನು ಪ್ರವೇಶಿಸುತ್ತದೆ ನೋಡಿ ಭಾರತವನ್ನು ಪ್ರವೇಶಿಸಿತು ಅರುಣಾಚಲ ಪ್ರದೇಶದಲ್ಲಿದೆ ಪ್ರೆಸೆಂಟ್ ಆಮೇಲೆ ಅಸ್ಸಾಂನಲ್ಲಿ ಬರುತ್ತೆ ಅಸ್ಸಾಂನಲ್ಲಿ ಮೇಲೆ ಅಸ್ಸಾಂ ಮುಖಾಂತರನೇ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ ಅಸ್ಸಾಂ ಮುಖಾಂತರನೇ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ ಕೆಳಗಡೆ ಮೇಘಾಲಯ ಬರುತ್ತೆ ಮೇಘಾಲಯಕ್ಕೆ ಟಚ್ ಆಗಲ್ಲ ಅದರ ಮೇಲ್ಗಡೆ ಅಸ್ಸಾಮಿನ ಮುಖಾಂತರ ಬಾಂಗ್ಲಾದೇಶವನ್ನು ಪ್ರವೇಶಿಸ್ತಾ ಇದೆ ಈ ಒಂದು ಬ್ರಹ್ಮಪುತ್ರ ನದಿ ಹೌದಾ ಈ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಅಂತ ಹೇಳಿದ್ವಿ ನಾವು ಟಿಬೇಟಿನ ಚಮಯಂಗಡಂಗ್ ಚಮಯಂಗ ಡಂಗ್ ಟಿಬೇಟಿನ ಚಮಯಂಗ ಡಂಗ್ ಎಂಬ ಪ್ರದೇಶದ ಬಳಿ ಉಗಮವಾಗಿ ಪೂರ್ವಾಭಿಮುಖವಾಗಿ ಹರಿಯುತ್ತಾ ಹರೆದು ಹರೆದು ಹರಿದು ನಂತರ ಭಾರತವನ್ನು ಪ್ರವೇಶಿಸುವ ಒಂದು ಪ್ರದೇಶ ಯಾವುದಂತಂದರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಭಾರತದ ಒಂದು ಕಣಿವೆ ಮೂಲಕ ಪ್ರವೇಶಿಸುತ್ತದೆ ಕಣಿವೆ ಯಾವ ಕಣಿವೆ ಅಂತಂದರೆ ದಿಹಾಂಗ್ ಎನ್ನುವಂಥ ಕಣಿವೆ ದಿಹಾಂಗ್ ಎನ್ನುವಂಥ ಕಣಿವೆ ಮೂಲಕ ಪ್ರವೇಶಿಸ್ತತಿ ಬಹಳ ಇಂಪಾರ್ಟೆಂಟು ಇನ್ನೊಂದೇನಂತಂದರೆ ಈ ಕಣಿವೆ ಮೂಲಕ ಪ್ರವೇಶಿಸೋಕ್ಕಿಂತ ಮುಂಚೆ ಇಲ್ಲಿ ಒಂದು ಪರ್ವತ ಬರುತ್ತೆ ನಾಮಚಾ ಬರುವ ಈ ನಾಮಚಾ ಬರುವ ಎನ್ನುವಂಥ ಪರ್ವತವನ್ನು ಸುತ್ತು ಹಾಕಿ ಭಾರತವನ್ನು ಪ್ರವೇಶಿಸುತ್ತದೆ ಹೀಗೆ ಸುತ್ತು ಹಾಕಿ ಭಾರತವನ್ನು ಪ್ರವೇಶಿಸುವ ಪ್ರದೇಶ ಈ ಒಂದು ದಿಹಾಂಗ್ ಎನ್ನುವಂಥ ಪ್ರದೇಶ ಓಕೆ ದಿಹಾಂಗ್ ಎನ್ನುವಂಥ ಪ್ರದೇಶವನ್ನು ಪ್ರವೇಶಿಸಿ ಅರುಣಾಚಲ ಪ್ರದೇಶದಿಂದ ನಂತರ ಅಸ್ಸಾಮಿನ ಮೂಲಕ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಎಲ್ಲಿ ಸೇರುತ್ತದೆ ಈ ಒಂದು ನದಿ ಅಂತಂದರೆ ನೌಕಾಲಿ ನೌಕಾಲಿ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ಈಗಾಗಲೇ ನಾನು ಗಂಗಾ ನದಿ ಹೇಳಬೇಕಾದ್ರೆ ಗಂಗಾ ನದಿ ಹರಿದು ಬರಬೇಕಾದ್ರೆ ಒಂದು ಶಾಖೆ ಹೂಗ್ಲಿ ಇನ್ನೊಂದು ಶಾಖೆ ಭಗೀರಥ ಅಂತ ಹೋಗಿತ್ತು ಈ ಭಗೀರಥ ಎನ್ನುವಂಥ ಶಾಖೆ ಬಾಂಗ್ಲಾದೇಶವನ್ನು ಪ್ರವೇಶಿಸಿದಾಗ ಪದ್ಮಾ ಎಂದು ಕರೆಸಿಕೊಂಡಿತ್ತು ಈಗ ಇಲ್ಲಿ ಈ ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶವನ್ನು ಪ್ರವೇಶಿಸಿದಾಗ ಜಮುನಾ ಎಂದು ಕರೆಸಿಕೊಳ್ಳುತ್ತಿದೆ ಜಮುನಾ ಮತ್ತು ಪದ್ಮ ಎರಡೂ ಸಂಧಿಸಿ ಮುಂದೆ ಮೇಘನಾ ಎಂದು ಕರೆಸಿಕೊಳ್ಳುತ್ತವೆ ಮೇಘನಾ ಎಂದು ಕರೆಸಿಕೊಂಡು ನೌಕಾಲಿ ಬಳಿ ಹೋಗಿ ಕೊಲೆಯನ್ನು ಸೇರ್ತಾ ಇದೆ ಈ ಒಂದು ಬ್ರಹ್ಮಪುತ್ರ ನದಿ ಹೌದಾ ಈ ಬ್ರಹ್ಮಪುತ್ರ ನದಿಗೆ ಬ್ರಹ್ಮಪುತ್ರ ನದಿಯನ್ನು ಟಿಬೇಟಿನಲ್ಲಿ ಏನಂತ ಕರೀತಾರೆ ಅಂದ್ರೆ ಯಾರ್ಲುಂಗ್ ಜಾಂಗ್ ಪೋ ಯಾರ್ಲುಂಗ್ ಜಾಂಗ್ಪೋ ಯಾರ್ಲುಂಗ್ ಯಾರ್ ಯಾರ್ಲುಂಗ್ ಪೋ ಅಂತೇಳಿ ಟಿಬೇಟಿನಲ್ಲಿ ಕರೀತಾರೆ ಟಿಬೇಟ್ ಆದ ನೆಕ್ಸ್ಟ್ ಭಾರತವನ್ನು ಪ್ರವೇಶಿಸ್ತತಿ ಭಾರತವನ್ನು ಪ್ರವೇಶಿಸಿದಾಗ ಈ ನಮ್ಮ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ದಾಟಿದ ಮೇಲೆ ಅಸ್ಸಾಂನಲ್ಲಿ ಲೂಯಿಟ್ ಅಂತ ಕರೀತಾರೆ ಲೂಯಿಟ್ ಅಸ್ ಅರುಣಾಚಲ ಪ್ರದೇಶದಲ್ಲಿ ಸಾರಿ ಅಸ್ಸಾಮಿನಲ್ಲಿ ಲೂಯಿಟ್ ಅಂತ ಕರೀತಾರೆ ಲೂಯಿಟ್ ಹೌದಾ ಅದರ ಮೇಲ್ಗಡೆ ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ಅಂತ ಕರೀತಾರೆ ಸಿಯಾಂಗ್ ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ಅಸ್ಸಾಮಿನಲ್ಲಿ ಲುಯಿಟ್ ಲೂಯಿಟ್ ಅಂತ ಕರೆಸಿಕೊಂಡು ಬಾಂಗ್ಲಾದೇಶದಲ್ಲಿ ಜಮುನಾ ಹೋಗಿ ಪದ್ಮ ಎರಡು ಸಂಧಿಸಿ ಮೇಘನ ನೌಕಾಲಿ ಬಳಿ ಹೋಗಿ ಬೇ ಆಫ್ ಬೆಂಗಾಲನ್ನು ಇದೆ ಹೌದಾ ಎಸ್ ನಿಮಗೆ ಗೊತ್ತು ಈ ಒಂದು ನದಿಗೆ ಭಾರತದಲ್ಲಿಯೇ ಅತಿ ದೊಡ್ಡ ನದಿ ದ್ವೀಪ ಸೃಷ್ಟಿಯಾಗಿದೆ ಯಾವ ನದಿ ದ್ವೀಪ ಅದು ಮಜೂಲಿ ಮಜೂಲಿ ಎನ್ನುವಂತಹ ದ್ವೀಪ ಸೃಷ್ಟಿಯಾಗಿದೆ ಯಾವ ನದಿಗೆ ಅದು ಅಸ್ಸಾಮಿನಲ್ಲಿ ಹರಿಯುವಂಥ ಈ ಬ್ರಹ್ಮಪುತ್ರ ನದಿಗೆ ಮಜೂಲಿ ಮಜೂಲಿ ಎನ್ನುವಂತಹ ದ್ವೀಪ ಮಜೂಲಿ 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 ದ್ವೀಪವನ್ನು ಎರಡು ಸಾವಿರದ ಹದಿನಾರರಲ್ಲಿ ಇದೊಂದು ನದಿ ಜಿಲ್ಲೆ ಅಂದರೆ ದ್ವೀಪ ಜಿಲ್ಲೆಯಾಗಿ ಮಾಡಲಾಯಿತು ಹೌದಾ ದ್ವೀಪ ಅತಿ ದೊಡ್ಡ ದ್ವೀಪ ಇದು ಭಾರತದಲ್ಲಿ ಅಲ್ಲ ಪ್ರಪಂಚದಲ್ಲೇ ನದಿಯಲ್ಲಿರ್ತಕ್ಕಂಥ ಅತಿ ದೊಡ್ಡ ದ್ವೀಪ ಮಜೂಲಿ ಈ ಮಜೂಲಿ ದ್ವೀಪವನ್ನು ಅಸ್ಸಾಂ ಸರ್ಕಾರ ಜಿಲ್ಲೆ ಎಂದು ಘೋಷಿಸಿತು ಓಕೆ ಎಸ್ ನೆಕ್ಸ್ಟ್ ಈ ಒಂದು ಬ್ರಹ್ಮಪುತ್ರ ನದಿಗೆ ಇರ್ತಕ್ಕಂಥ ಪ್ರಮುಖ ಉಪನದಿಗಳು ಬ್ರಹ್ಮಪುತ್ರ ನದಿಗೆ ಇರ್ತಕ್ಕಂಥ ಪ್ರಮುಖ ಉಪನದಿಗಳು ಫಸ್ಟ್ ನಾನು ಡ್ರಾ ಮಾಡ್ತೀನಿ ಆಮೇಲೆ ಮೆನ್ಷನ್ ಮಾಡ್ತಾ ಬರ್ತೀನಿ ನೋಡಿ ಫಸ್ಟ್ ಒನ್ನು ತಿಸ್ತಾ ಸಿಕ್ಕಿಂ ಸಿಕ್ಕಿಂ ಮೂಲಕ ಹರಿದು ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಟಚ್ ಕೊಡ್ತತಿ ಆಮೇಲೆ ಸೀದಾ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತೆ ಯಾವುದು ತಿಸ್ತಾ ಓಕೆ ತಿಸ್ತಾ ಆದಮೇಲೆ ಈ ಟಿಬೇಟ್ ಮೇಲಿಂದ ಇಲ್ಲಿ ಭೂತಾನ್ ಎಂಟ್ರಿ ಕೊಟ್ಟು ಭೂತಾನಿನಿಂದ ಅಸ್ಸಾಂನ ಎಂಟ್ರಿ ಕೊಡ್ತಾ ಇದೆ ಯಾವುದು ಆ ಒಂದು ಪ್ರಮುಖ ನದಿ ಅಂತಂದರೆ ಈ ಒಂದು ಟಿಬೆಟ್ ಟಿಬೇಟ್ನಿಂದ ಭೂತಾನ್ ಭೂತಾನ್ನಿಂದ ನೆಕ್ಸ್ಟ್ ಸೀದಾ ಬಂದು ಅಸ್ಸಾಂ ಸೇರ್ತಾ ಇರುವ ನದಿ ಸಂಕೋಶ್ ಸಂಕೋಶ್ ತಿಸ್ತಾ ಸಂಕೋಶ್ ಸಂಕೋಶ್ ಆದ್ಮೇಲೆ ಇದ್ರ ಬಾಜು ಇನ್ನೊಂದು ನದಿ ಬರ್ತೈತಿ ಟಿಬೇಟ್ನಿಂದ ಭೂತಾನ್ ಭೂತಾನ್ದಿಂದ ಅಸ್ಸಾಂ ಅಸ್ಸಾಂನಲ್ಲಿ ಬಂದು ಸೇರ್ತಾ ಇದೆ ಬಹಳ ಇಂಪಾರ್ಟೆಂಟ್ ನದಿ ಮಾನಸ್ ಫಸ್ಟ್ ಯಾವುದು ತಿಸ್ತಾ ತಿಸ್ತಾ ಸಂಕೋಶ್ ನಂತರ ಮಾನಸ್ ಮಾನಸ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಮಾನಸ್ ಎನ್ನುವ ನದಿ ಏನು ಇಂಪಾರ್ಟೆಂಟ್ ಅಂದರೆ ಇದು ಭೂತಾನಿನಲ್ಲಿ ಹರಿಯುವಂಥ ಅತಿ ಉದ್ದವಾದ ನದಿ ಭೂತಾನಿನಲ್ಲಿ ಹರಿಯುವಂಥ ಅತಿ ಉದ್ದವಾದ ನದಿ ಮಾನಸ್ ಮಾನಸ್ ನದಿ ಆದ ನಂತರ ಇನ್ನೊಂದು ಟಿಬೇಟಿನ ಮೂಲಕ ಅರುಣಾಚಲ ಪ್ರದೇಶ ನಂತರ ಅಸ್ಸಾಂಗೆ ಬಂದು ಸೇರುತ್ತೆ ಯಾವ ಒಂದು ನದಿ ಅಂತಂದರೆ ಈ ಒಂದು ನದಿ ಮಾನಸ್ ಕೆಮೆಂಗ್ ಕೆಮೆಂಗ್ ಎನ್ನುವಂತಹ ನದಿ ಕೆಮೆಂಗ್ ಕೆಮೆಂಗ್ ಬಾಜು ಸುಬಾನಸಿರಿ ಎನ್ನುವಂಥ ಒಂದು ನದಿ ಇರುತ್ತೆ ಕೆಮೆಂಗ್ ಸುಬಾನು ಸಿರಿ ಕೆಮೆಂಗ್ ಕೆಮೆಂಗ್ ಸುಬಾನು ಸಿರಿ ಸುಬಾನ ಸಿರಿ ಈ ಒಂದು ಪರ್ವತದ ಹೆಸರು ಏನು ನಾಮಚಾ ಬರ್ವ ಬರ್ವಾ ಮಹಾ ಹಿಮಾಲಯ ಶ್ರೇಣಿಯಲ್ಲಿ ಇರತಕ್ಕಂಥ ಒಂದು ಪರ್ವತ ಅದು ನಾಮಚಾ ಬರುವ ಸಿಂಧೂ ನದಿ ಪಾಕಿಸ್ತಾನ ಪ್ರವೇಶಿಸೋದು ನಂಗ ಪರ್ವ ಈ ಬ್ರಹ್ಮಪುತ್ರ ನದಿ ಭಾರತವನ್ನು ಯೂ ಟರ್ನ್ ನೋಡಿಯೋಕ ಕಾರಣ ನಾಮಚಾ ಬರುವ ಪರ್ವತ ನೋಡೋದು ದಿಹಾಂಗ್ ಕಣಿವೆ ಮೂಲಕ ಭಾರತವನ್ನು ಪ್ರವೇಶಿಸ್ತದೆ ಇವು ನೋಡಿ ಬಲದಂಡೆಯ ಉಪನದಿಗಳು ಈ ಸೈಡ್ ಆಗ್ತವೆ ನೋಡಿ ನದಿ ತಿರುವಿದಾಗ ಬಲದಂಡೆಯ ಉಪನದಿಗಳು ಈಗ ಎಡದಂಡೆಯ ಉಪನದಿಗಳು ಎಡದಂಡೆಯ ಉಪನದಿಗಳು ನೋಡ್ತಾ ಹೋಗಿ ನಾನು ಎಲ್ಲಿ ಎಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ ಬಹಳ ಇಂಪಾರ್ಟೆಂಟ್ ಈ ಒಂದು ನದಿಯ ಹೆಸರು ಬರಾಕ್ ಬರಾಕ್ ಎನ್ನುವಂತಹ ನದಿ ಈ ಬರಾಕ್ ಎನ್ನುವಂಥ ನದಿ ಮಣಿಪುರದಲ್ಲಿ ಉಗಮವಾಗ್ತತಿ ಮಣಿಪುರದಿಂದ ಸ್ವಲ್ಪ ಮೇಲೆ ನಾಗಾಲ್ಯಾಂಡ್ ಸ್ವಲ್ಪ ಟರ್ನ್ ಆಗಿಸಿದ ತ್ರಿಪುರಾದ ಮೂಲಕ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಈ ಒಂದು ಮೇಘನಾ ನದಿಗೆ ಸೇರ್ತಾ ಇದೆ ಬರಾಕ್ ಬರಾಕ್ ಎನ್ನುವಂಥ ನದಿ ಈ ಬರಾಕ್ ಎನ್ನುವಂಥ ನದಿ ಆದಮೇಲೆ ಇಲ್ಲಿ ದಿಭಾಂಗ್ ಎನ್ನುವಂಥ ಒಂದು ನದಿ ಬಂದು ಸೇರ್ತೈತಿ ದಿಭಾಂಗ್ ಇದು ದಿಬಾಂಗ್ ಕಣಿವೆ ಇದೆ ಅಲ್ಲ ದಿಬಾಂಗ್ ದಿಹಾಂಗ್ ದಿಹಾಂಗ್ ನದಿ ದಿಬ್ಬಾಂಗ್ ಕಣಿವೆ ದಿಹಾಂಗ್ ದಿಹಾಂಗ್ ಎನ್ನುವಂತಹ ನದಿ ಬಂದು ಸೇರ್ತಾ ಇದೆ ನೋಡಿ ಮಯನ್ಮಾರ್ ಮೂಲಕ ಬರ್ತಾ ಇದೆ ದಿಹಾಂಗ್ 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 ಎನ್ನುವಂತಹ ನದಿ ದಿಹಾಂಗ್ ಆದ ನಂತರ ಮತ್ತೆ ಇದರ ಕೆಳಗಡೆ ಇನ್ನೊಂದು ನದಿ ಬರ್ತೈತಿ ನೋಡಿ ದಿಬ್ ದಿಹಾಂಗ್ ಆಯಿತು ದಿಹಾಂಗ್ ಆದ ಮೇಲೆ ಇಲ್ಲಿ ಸುಬಾನ್ ಸಿರಿ ಇಲ್ಲೊಂದು ನದಿ ಹರಿಯುತ್ತದೆ ದಾನಸಿರಿ ಸುಬಾನಸಿರಿ ದಾನಸಿರಿ ಇಂಪಾರ್ಟೆಂಟ್ ದಾನಸಿರಿ ದಾನಸಿರಿ ದಾನಸಿರಿಯ ಕೆಳಗಡೆ ಒಂದು ಚಿಕ್ಕ ನದಿ ಹರಿಯುತ್ತದೆ ಡಿಕ್ಕು ಎನ್ನುವಂತಹ ನದಿ ಡಿಕ್ಕು ಡಿಕ್ಕು ಈ ದಿಹಾಂಗ್ ನದಿಯ ಕೆಳಗಡೆ ಬಹಳ ಇಂಪಾರ್ಟೆಂಟ್ ಇನ್ನೊಂದು ನದಿ ಬಹಳ ಇಂಪಾರ್ಟೆಂಟ್ ಲೋಹಿತ ನದಿ ಈ ನದಿ ತುಂಬಾ ಇಂಪಾರ್ಟೆಂಟ್ ಹೇಳ್ತೀನಿ ಲೋಹಿತ ನದಿ ಲೋಹಿತ ನದಿ ಮಯನ್ಮಾರ್ ಮೂಲಕ ಭಾರತವನ್ನು ಪ್ರವೇಶಿಸಿ ಅಸ್ಸಾಮಿನಲ್ಲಿ ಬಂದು ಸೇರ್ತಾ ಇದೆ ಲೋಹಿತ ನದಿ ಇವು ಬ್ರಹ್ಮಪುತ್ರ ನದಿಗೆ ಇರ್ತಕ್ಕಂತಹ ಪ್ರಮುಖ ಉಪನದಿಗಳು ಓಕೆ ಈಗ ಬ್ರಹ್ಮಪುತ್ರ ನದಿಗೆ ಇರ್ತಕ್ಕಂತಹ ಪ್ರಮುಖ ಉಪನದಿಗಳು ನಮಗೆ ಗೊತ್ತಾಯಿತು ಬ್ರಹ್ಮಪುತ್ರ ನದಿಯು ಟಿಬೆಟಿನಲ್ಲಿ ಹರಿಯುತ್ತಾ ನಂತರ ಭಾರತವನ್ನು ಪ್ರವೇಶಿಸಿ ಅರುಣಾಚಲ ಪ್ರದೇಶ ಅಸ್ಸಾಂ ಮೇಘಾಲಯ ಎಂಟ್ರಿ ಆಗಲ್ಲ ಮೇಲೆ ಅಸ್ಸಾಂ ಅಸ್ಸಾಂ ಮುಖಾಂತರನೇ ಬಾಂಗ್ಲಾದೇಶವನ್ನು ಪ್ರವೇಶಿಸಿದೆ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಹೋಗ್ತು ಓಕೆ ಈಗ ನೆಕ್ಸ್ಟ್ ನೋಡಿ ಇವುಗಳಿಗೆ ಕೆಲವು ಪ್ರಮುಖ ಅಣೆಕಟ್ಟುಗಳನ್ನು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ ಅದು ಈ ಎಲ್ಲಿ ಅಂತಂದರೆ ಚೀನಾದಲ್ಲಿ ಬರ್ತಕ್ಕಂಥ ಆಣೆಗಳು ಆಣೆಕಟ್ಟುಗಳು ಬರ್ತಾವೆ ಚೀನಾದಲ್ಲಿ ಡಿಚ್ಚು ಅನ್ನುವಂಥ ಒಂದು ಅಣೆಕಟ್ಟು ಬರ್ತದೆ ಡಿಚ್ಚು ಡಿಚ್ಚು ಅದಾದ ನಂತರ ತಿಸ್ತಾ ನದಿಗೆ ತಿಸ್ತಾ ಎನ್ನುವಂಥ ಅಣೆಕಟ್ಟು ಸಿಕ್ಕಿಂನಲ್ಲಿ ಓಕೆನಾ ಇದಕ್ಕೆ ಜಾಸ್ತಿ ಅಣೆಕಟ್ಟುಗಳಿಲ್ಲ ಈ ಎರಡು ಪ್ರಮುಖ ಅಣೆಕಟ್ಟುಗಳು ಈಗ ಬಹಳ ಇಂಪಾರ್ಟೆಂಟ್ ಈ ಒಂದು ನದಿಗೆ ಏನಂತಂದರೆ ಸೇತುವೆಗಳು ನಿರ್ಮಾಣ ಮಾಡಲಾಗಿದೆ ಬಹಳ ಇಂಪಾರ್ಟೆಂಟ್ ನಾ ಹೇಳಿದೆ ಲೋಹಿತ ನದಿ ಇಂಪಾರ್ಟೆಂಟ್ ಅಂತ ಹೇಳಿದೆ ನಿಮಗೆ ಲೋಹಿತ ನದಿ ಏಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಭಾರತದ ಅತಿ ಉದ್ದವಾದ ಸೇತುವೆ ನಿರ್ಮಾಣ ಮಾಡಲಾಗಿದ್ದು ಲೋಹಿತ ನದಿಗೆ ಭಾರತದ ಅತಿ ಉದ್ದವಾದ ಸೇತುವೆಯನ್ನು ನಾವು ನಿರ್ಮಾಣ ಮಾಡಲಾಗಿದ್ದು ಈ ಒಂದು ಲೋಹಿತ ನದಿಗೆ ಎಲ್ಲಿ ನಿರ್ಮಾಣ ಮಾಡಿದ್ದೀವಿ ಅಂತಂದರೆ ಅಸ್ಸಾಮಿನಲ್ಲಿ ಯಾವ ಒಂದು ಆ ಸೇತುವೆ ಅಂತಂದರೆ ದೋಲಾ ಸಾದಿಯಾ ಅಸ್ಸಾಮಿನಲ್ಲಿ ನಿರ್ಮಾಣ ಮಾಡಲಾಗಿರುವ ದೋಲಾ ಸಾದಿಯಾ ದೋಲಾ ಸಾದಿಯಾ ಎನ್ನುವಂತಹ ಸೇತುವೆ ಇದಕ್ಕೆ ಇತ್ತೀಚೆಗೆ ಒಂದು ಹೆಸರನ್ನು ಮರುನಾಮಕರಣ ಮಾಡಲಾಯಿತು ಏನಿರ್ಬೋದು ಹೇಳಿ ಭೂಪೆನ್ ಹಜಾರಿಕಾ ಭೂಪೆನ್ ಹಜಾರಿಕಾ ಸೇತುವೆ ಪ್ರಸ್ತುತ ಭಾರತದ ಅತಿ ಉದ್ದವಾದ ಸೇತುವೆ ಆಗಿರ್ತೈತಿ ಯಾವ ನದಿಗೆ ಇದೆ ಅಂದರೆ ಲೋಹಿತ ನದಿ ಲೋಹಿತ ನದಿ ಯಾವ ನದಿಯ ಉಪನದಿ ಅಂದರೆ ಬ್ರಹ್ಮಪುತ್ರ ನದಿ ಆ ಒಂದು ಸೇತುವೆಯನ್ನು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದರೆ ಅಸ್ಸಾಂ ದೋಲಾ ಸಾದಿಯ ಓಕೆ ಇದಾದ ನಂತರ ನಿಮಗೆ ಗೊತ್ತಿರಲಿ ಅಸ್ಸಾಮಿನಲ್ಲಿ ದಿಬ್ರೂಗಢ ಅನ್ನುವಂಥ ಒಂದು ಪ್ರಮುಖ ಪ್ರದೇಶದಲ್ಲಿ ದಿಬ್ರೂಗಢ ಎನ್ನುವಂಥ ಒಂದು ಪ್ರಮುಖ ಪ್ರದೇಶದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಆಣೆಕಟ್ಟು ಸಾರಿ ಸೇತುವೆಯನ್ನು ನಿರ್ಮಿಸಲಾಗಿದೆ ಆ ಸೇತುವೆಯ ಹೆಸರೇ ಬೋಗಿ ಬಿಲ್ ಗೊತ್ತು ತಾನೇ ಬೋಗಿ ಬಿಲ್ ಯಾವುದಕ್ಕೆ ಫೇಮಸ್ ಬೋಗಿ ಬಿಲ್ ಅಂತ ಅಂದರೆ ಒಂದೇ ಸೇತುವೆಯಲ್ಲಿ ರಸ್ತೆ ಸಾರಿಗೆ ಮತ್ತು ರೈಲ್ವೆ ಸಾರಿಗೆಯನ್ನು ಹೊಂದಿದ ಭಾರತದ ಅತಿ ಉದ್ದವಾದಂತಹ ಒಂದು ಸೇತುವೆ ಬೋಗಿ ಬಿಲ್ ಹೌದಾ ಅಸ್ಸಾಮಿನ ದಿಬ್ರೂಗರ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ಬೋಗಿ ಬಿಲ್ ಒಂದೇ ಸೇತುವೆಯಲ್ಲಿ ರೈಲ್ವೆ ಮತ್ತು ರಸ್ತೆ ಸಾರಿಗೆಯನ್ನು ಹೊಂದಿದಂತಹ ಅತಿ ಉದ್ದವಾದ ಸೇತುವೆಯಾಗಿರ್ತತಿ ಬೋಗಿ ಬಿಲ್ ಇದು ಯಾವ ನದಿಗೆ ಇದೆ ಅಂದರೆ ಬ್ರಹ್ಮಪುತ್ರ ಎಲ್ಲಿದೆ ಅಂತಂದರೆ ಅಸ್ಸಾಮಿನ ದಿಬ್ರೂಗರ್ ಇನ್ನೊಂದು ಗುಹಾಟಿ ಎನ್ನುವಂಥ ಪ್ರದೇಶ ಬರುತ್ತೆ ಅಸ್ಸಾಂನಲ್ಲಿ ಗುಹಾಟಿ ಈ ಗುಹಾಟಿ ಎನ್ನುವ ಪ್ರದೇಶದ ಬಳಿ ಇನ್ನೊಂದು ಸೇತುವೆಯನ್ನು ನಿರ್ಮಿಸಲಾಗಿದೆ ಆ ಒಂದು ಸೇತುವೆಯ ಹೆಸರು ಎಲ್ಲಿ ಅಂತಂದ್ರೆ ಗುಹಾಟಿ ಅಸ್ಸಾಮಿನ ಗುಹಾಟಿ ಗುಹಾಟಿಯ ಬಳಿ ಸರಾಯಿ ಘಾಟ್ ಆ ಸರಾಯಿ ಘಾಟ್ ಎನ್ನುವಂತಹ ಇನ್ನೊಂದು ಸೇತುವೆ ಸರಾಯಿ ಘಾಟ್ ಸರಾಯಿ ಘಾಟ್ ಈ ಒಂದು ಸರಾಯಿ ಘಾಟ್ ಸರಾಯಿ ಘಾಟ್ ಇದು ಬೋಗಿಬಿಲ್ ಬೋಗಿ ಬಿಲ್ ಹೌದಾ ಇದು ದೋಲಾ ಸಾದಿಯಾ ದೋಲಾ ಸಾದಿಯಾ ಇದಕ್ಕೆ ಪ್ರಸ್ತುತ ಹೆಸರು ಭೂಪೆನ್ ಹಜಾರಿಕಾ ಹೌದಾ ಇದು ಬ್ರಹ್ಮಪುತ್ರ ನದಿ ಈ ಎಲ್ಲ ರಿವರ್ಸ್ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಹರಿಯುತ್ತೆ ಭಾ ಭಾರತವನ್ನು ಎಲ್ಲಿ ಪ್ರವೇಶಿಸುತ್ತದೆ ಯಾವ ಪರ್ವತವನ್ನು ಯೂಟರ್ ನುಡಿಯುತ್ತದೆ ಒಡೆದ ನಂತರ ಅರುಣಾಚಲ ಪ್ರದೇಶ ಅಸ್ಸಾಂನಲ್ಲಿ ನದಿ ಮು ಅಂದರೆ ದ್ವೀಪವನ್ನು ಸೃಷ್ಟಿಸಿ ಆಮೇಲೆ ಬಾಂಗ್ಲಾದೇಶ ಪ್ರವೇಶಿಸ್ತದೆ ನೌಕಾಲಿ ಬಳಿ ಬಂದು ಸೇರ್ತಾಯಿದೆ ಹೌದಾ ಈ ಕಡೆ ಗಂಗಾ ನದಿನೂ ಬಂದಿತ್ತು ಈ ಕಡೆ ಕೆಳಗಡೆ ಹೂಗ್ಲಿ ನದಿ ಹರಿತು ಮೇಲ್ಗಡೆ ಗಂಗಾ ನದಿ ಭಗೀರಥ ಅಂತ ಬಾಂಗ್ಲಾದೇಶದಲ್ಲಿ ಪದ್ಮ ಎರಡೂ ಸಂಧಿಸಿದಾಗ ಮೇಘನ ಬೇ ಆಫ್ ಬೆಂಗಾಲ್ ಯಾವ ನದಿ ಬ್ರಹ್ಮಪುತ್ರ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಮತ್ತು ನಾನು ನೆಕ್ಸ್ಟು ಬೇರೆ ನದಿಯನ್ನು ತಗೊಂಡು बर्तनी थैंक यू धन्यवाद